ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ನಾನು ನಿಮ್ಮ 10ನೇ ತರಗತಿಯ ಗಣಿತ ವಿಷಯದಿಂದ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಒಂದು ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ದೀನಿ. ಈಗಾಗಲೇ ಅಧ್ಯಾಯ ಸಂಬಂಧಪಟ್ಟಂತೆ ಅಭ್ಯಾಸ 11.4 5ನೇ ಮುಖ್ಯ ಪ್ರಶ್ನೆ 4ನೇ ಸಮಸ್ಯೆವರೆಗೂ ನಾವು ಹಿಂದಿನ ವಿಡಿಯೋದಲ್ಲಿ ಪಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ವಿಡಿಯೋದಿಂದ ನಾವು ಅದರ ಮುಂದಿನ ಸಮಸ್ಯೆನ ತಿಳಿದುಕೊಳ್ಳೋಣ. ಸೊ ತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋನ ಶೇರ್ ಮಾಡಿ. ಬನ್ನಿ ಮುಂದಿನ ಸಮಸ್ಯೆನ ತಿಳಿದುಕೊಳ್ಳೋಣ. ಸೊ ಇದನ್ನೇ ಒಂದು ಸಮಸ್ಯೆ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸಮಸ್ಯೆ. ಹಿಂದಿನ ಒಂದು ಸಮಸ್ಯೆಗಳಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಒಂದು ಸಮಸ್ಯೆನ ಕೊಟ್ಬಿಟ್ಟು LHS ನ RHS ಅಂತ ಪ್ರೂವ್ ಮಾಡಿ, ಅಥವಾ LHS ಮತ್ತು RHS ಎರಡನ್ನ ತೆಗೆದುಕೊಂಡ್ಬಿಟ್ಟು ಒಂದು ಸೊಲ್ಯೂಷನ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹಿಂದಿನ ಸಮಸ್ಯೆ ಸಹ ಅದೇ ಪ್ರಕಾರ ಇತ್ತು. ಆದ್ರೆ ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲೊಂದು ಸಮೀಕರಣ, ಒಂದು ನಿತ್ಯ ಸಮೀಕರಣ ನೀಡಲಾಗಿದೆ. ಈಗಾಗಲೇ ತಾವು ಇದನ್ನ ತಿಳ್ಕೊಂಡಿದ್ದೀರಾ, cosx² ಈಕ್ವಲ್ ಟು 1+cot² a ಅಂತ ಇಲ್ಲಿ ನೀಡಲಾಗಿದೆ. ಸೊ ಇದನ್ನ ಉಪಯೋಗಿಸ್ಕೊಂಡ್ ಬಿಟ್ಟು ಈ ಸಮಸ್ಯೆನ ನಾವು ಸಾಲ್ವ್ ಮಾಡ್ಕೋಬೇಕು ನೋಡಿ. ಸೊ cos a - sin a + 1 cos a + sin a - 1 = cosec a + cot a ಅಂತ ಸಾಧಿಸಿ ಅಂತ ಇಲ್ಲಿ ನೀಡಲಾಗಿದೆ. ಸೊ ಈ ಸಮಸ್ಯೆನ ನಾವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಈ ಸಮೀಕರಣದ ಬಳಕೆ ಮಾಡಲೇಬೇಕು. ಸೊ ಸ್ವಲ್ಪ ಗಮನಿಸಿದರೆ ವಿದ್ಯಾರ್ಥಿಗಳಲ್ಲಿ cos sin ಅಂತ ಇದೆ LHS ನಲ್ಲಿ. ಆದ್ರೆ ನಮ್ಗೆ ಇಲ್ಲಿ ಏನ್ಬೇಕು ನೋಡಿ, cot ಬೇಕು, cosec ಬೇಕು. ಅದರಲ್ಲಿ ಇಲ್ಲಿಯೂ ಸಹ cosec ಮತ್ತು cot ಇದೆ, ಆದ್ರೆ ಇಲ್ಲಿ cosec ಮತ್ತು cot ಇಲ್ಲ. ಸೊ ನಾನ್ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ cot ಪಡ್ಕೋಬೇಕಪ್ಪ ಅಂತಂದ್ರೆ cot ನ ಒಂದು ಸ್ಪೆಷಲ್ ಫಾರ್ಮುಲಾ ನೆನಪಿರ್ಬೇಕಲ್ಲ. cot ನ ಒಂದು ಸ್ಪೆಷಲ್ ಫಾರ್ಮುಲಾ ಏನು, ಅದು cos/sin. ಸೊ ಆದ್ರೆ ಇಲ್ಲಿ cos ಇದೆ. ಸೊ ಇದರ ಅರ್ಥ ನಾವು ಈ ಅಂಶವನ್ನ ಮತ್ತು ಈ ಛೇದವನ್ನ ನಾವು sin a ನಿಂದ ಭಾಗಾಕಾರ ಮಾಡ್ಕೋಬೇಕು. ಸೊ ಇದು ನೋಡಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸ್ಟಾರ್ಟಿಂಗ್ ಒಂದು ಬಿಗಿನಿಂಗ್ ನಲ್ಲಿ. ಸೊ ಮೊದಲಿಗೆ ಸೊಲ್ಯೂಷನ್ ಅಲ್ಲಿ ಈ ಕೊಟ್ಟಂತ LHS ನ ಪಾರ್ಕೋಣ. ಸೊ LHS ಏನು, LHS = cos a - sin a + 1 ಗಾಕಾರ cos a + sin a - 1 ಇದು ಕೊಟ್ಟಂತ ಒಂದು LHS. ನಾವೀಗ ಅಂಶ ಮತ್ತು ಛೇದಕ್ಕೆ sin a ನಿಂದ ಗಾಕಾರ ಮಾಡಿ. ಸೊ ಅಂಶ ಮತ್ತು ಛೇದಗಳಿಗೆ sin a ನಿಂದ ಭಾಗಿಸಿ ಅಂತ ಪಾರ್ಕೊಳ್ಳಿ. ಓಕೆ, ಈಕ್ವಲ್ ಟು ಮೊದಲಿಗೆ cos a ಅಂತ ಇದೆ. ಸೊ cos a ಇದನ್ನ sin ಇಂದ ಭಾಗಿಸ್ಕೊಳ್ಳಿ. sin a ಮೈನಸ್, ಇಲ್ಲಿ sin a ಇದೆ, ಸೊ ಇದನ್ನು ಸಹ ಸೈನ್ ಇಂದ ಭಾಗಿಸಿ. ಅಂದ್ರೆ ಪ್ರತಿಯೊಂದು ಒಂದು ಪದಕ್ಕೆ ತಾವು ಸೈನ್ ಏನಿಂದ ಇಲ್ಲಿ ಭಾಗಾಕಾರ ಮಾಡ್ಕೋಬೇಕು. ಇಲ್ಲಿ 1 ಅಂತ ಇದೆ, ಇದಕ್ಕೂ ಸಹ ಸೈನ್ ಏನಿಂದ ಭಾಗಾಕಾರ ಮಾಡ್ಕೊಳ್ಳಿ. ಸೊ ಇದು ಅಂಶ ಆಯ್ತು, ಭಾಗಾಕಾರ. ಈಗ ವಿದ್ಯಾರ್ಥಿ ಛೇದದಲ್ಲಿ ಸಹ ಈ ಒಂದು cos a + sin a - 1 ಅಂತ ಇದೆಯಲ್ಲ, ಇದನ್ನು ಸಹ ಸೈನ್ ಏನಿಂದ ಭಾಗಿಸಿ. ಸೊ ಏನಿದು cos a, ಸೊ cos a ಭಾಗಾಕಾರ sin a ಪ್ಲಸ್ sin a ಅಂತ ಇದೆ. ಸೊ sin a ಭಾಗಾಕಾರ, ಇದನ್ನ sin a ನಿಂದನೇ ಆಗಿಸಿ ಮೈನಸ್. ಸೊ ಸರಿ ಬರ್ಕೊಳ್ಳಿ, ಮೈನಸ್ ಪ್ಲಸ್ ಅನ್ನ 1 upon ಇಲ್ಲಿಯೂ ಸಹ sin a ನಿಂದನೇ ಭಾಗಿಸ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ cos/sin ಅಂದ್ರೆ ನೆನಪಿರ್ಬೇಕಲ್ಲ, ಇದು cot. ಸೊ ಈಕ್ವಲ್ ಟು ಇದು cot a ಆಗುವುದು ಮೈನಸ್. ಸೊ ಇಲ್ಲಿ sin/sin ಇದು ಕ್ಯಾನ್ಸಲ್ ಆಗುವುದು, ಸೊ ಇಲ್ಲಿ ಜಸ್ಟ್ 1 ಅಂತ ಉಳಿಯುವುದು. ಪ್ಲಸ್ 1/sin a ಎಂದ್ರೆ ಇದು cosec, ಸೊ ಇದು cosec a ಭಾಗಾಕಾರ. ಸೊ ಇಲ್ಲಿ ಮತ್ತೆ cos/sin ಎಂದ್ರೆ ಇದು cot, ಸೊ cot a ಆಗುವುದು. ಪ್ಲಸ್ sin/sin ಇದು ಮತ್ತೆ ಕ್ಯಾನ್ಸಲ್, ಸೊ ಉಳಿಯುವುದು ಜಸ್ಟ್ 1 ಅಂತ ಹೇಳಿ. ಮೈನಸ್ 1/sin ಎಂದ್ರೆ ಇದು cosec. ಸೊ ಚೆನ್ನಾಗಿ ಬರ್ಕೊಳ್ಳಿ. ಹಾ, ಈ ರೀತಿ ಬಂದ ಮೇಲೆ cot cot ಹಾಗೂ cosec cosec ಇವನ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ, ಯಾಕೆಂದ್ರೆ ಸ್ವಲ್ಪ ಚಿಹ್ನೆ ಗಮನಿಸಿ. ಇಲ್ಲಿ -1 ಅಂತ ಇದೆ, ಇಲ್ಲಿ +1 ಅಂತ ಇದೆ, ಅದರಲ್ಲಿ ಇಲ್ಲಿ ಪ್ಲಸ್ cosec ಅಂತ ಇದೆ, ಇಲ್ಲಿ ಮೈನಸ್ cosec ಅಂತ ಇದೆ. ಸೊ ಇವುಗಳು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಅದಕ್ಕಾಗಿ ಇದನ್ನ ಹಾಗೆ ಬರ್ಕೋಬೇಕು. ಈಕ್ವಲ್ ಟು, ಈಗ ವಿದ್ಯಾರ್ಥಿಗಳು ಈ ಒಂದು ಸ್ಟೆಪ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಕೊಳ್ತೀನಿ, ಸ್ವಲ್ಪ ಗಮನಿಸಿ ನೋಡಿ. ಸೊ ನಾನೀಗ cot a
ಪ್ಲಸ್ ಕೊಸೆಕ್ ಎ ಈ ರೀತಿ ಬರ್ಕೊಳ್ತೀನಿ. ಈ ಮೈನಸ್ ಒಂದನ್ನ ಈ ಬದಿಗೆ ಬರೀತೀನಿ. ಅದೇ ರೀತಿ ಅಪಾನ್ ಇಲ್ಲಿಯೂ ಸಹ ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ ಒಂದು ಅಂತ ಇಲ್ಲಿ ಬರ್ಕೊಳ್ತೀನಿ ವಿದ್ಯಾರ್ಥಿಗಳೇ. ತೀತಲ್ಲ, ಸೊ ನೆಕ್ಸ್ಟ್ ವಿದ್ಯಾರ್ಥಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಒಂದು ಸಮೀಕರಣ ನೀಡಲಾಗಿದೆ, ಕೊಸೆಕ್ ಸ್ಕ್ವೇರ್ ಈಕ್ವಲ್ ಟು ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಇಲ್ಲಿ ಒಂದು ಸಮೀಕರಣ ನೀಡಲಾಗಿದೆ. ನಾವು ಈ ಸಮೀಕರಣವನ್ನ ನಾವಿಲ್ಲಿ ಬಳಸ್ಕೋಬೇಕು. ಯಾವ ರೀತಿ ಯೂಸ್ ಮಾಡ್ಕೋಬೇಕಪ್ಪ ಅಂದ್ರೆ ಸ್ವಲ್ಪ ಗಮನಿಸಿ ನೋಡಿ, ಕೊಟ್ಟಂತ ಒಂದು ನಿತ್ಯ ಸಮೀಕರಣ ಇದು, ಏನದು ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ಪ್ಲಸ್ ಕಾಟ್ ಸ್ಕ್ವೇರ್, ಇದು ಕೊಟ್ಟಂತ ಒಂದು ನಿತ್ಯ ಸಮೀಕರಣ. ನಾನೇನ್ ಮಾಡ್ತೇನಪ್ಪ ಅಂದ್ರೆ ಕಾಟ್ ಸ್ಕ್ವೇರ್ ಅನ್ನ ಈ ಬದಿಗೆ ಕಳುಹಿಸ್ತೀನಿ. ಸೊ ಅವಾಗ ಏನ್ ಉಳಿಯುತ್ತೆ ನೋಡಿ, ಕೊಸೆಕ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಈ ಬದಿಗೆ ಬಂದಾಗ ಮೈನಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ಅಂತ ಇಲ್ಲಿ ಉಳಿಯುವುದು. ಸೊ ಈ ಒಂದು ಬೆಲೆಯನ್ನು ನಾವೀಗ ಸಮಸ್ಯೆಯಲ್ಲಿ ಯೂಸ್ ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ ಸ್ವಲ್ಪ ಗಮನಿಸಿ ನೋಡಿ, ಈಕ್ವಲ್ ಟು ಕಾಟ್ ಎನ ಹಾಗೆ ಬರ್ಕೊಳ್ಳೋಣ, ಕಾಟ್ ಎ ಪ್ಲಸ್ ಕೊಸೆಕ್ ಎ ಸಹ ಹಾಗೆ ಬರ್ಕೊಳ್ಳೋಣ, ಕೊಸೆಕ್ ಎ ಮೈನಸ್ ಈ ಒಂದು ಅಂತ ಇದೆಯಲ್ಲ, ಈ ಒಂದರ ಬದಲಾಗಿ ಇದನ್ನ ಬರ್ಕೋಬೇಕು ನೋಡಿ, ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಆ ಬರೆದುಕೊಳ್ಳುವಾಗ ಸಹ ತಾವು ಸ್ವಲ್ಪ ಗಮನಿಸಬೇಕು, ಏನು ಇಲ್ಲಿ ಬ್ರಾಕೆಟ್ ತೆಗೆದುಕೋಬೇಕು. ಏಕಪ್ಪ ಅಂದ್ರೆ ಎರಡು ಪದಗಳಿವೆ. ಸೊ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ, ಇಷ್ಟು ಚೇಂಜ್ ಮಾಡಿದ್ರೆ ಸಾಕು. ಛೇದದಲ್ಲಿ ಏನನ್ನು ಚೇಂಜ್ ಮಾಡ್ಕೋಬೇಡಿ, ಹಾಗೆ ಬರ್ಕೊಳ್ಳಿ. ಭಾಗಾಕಾರ ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ ಒಂದು ಅಂತ ಬರ್ಕೊಳ್ಳಿ. ಈಗ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿಗಳು, ಇದು ನೋಡಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಈಕ್ವಲ್ ಟು ಇದು ಕಾಟ್ ಎ ಪ್ಲಸ್ ಇದು ಕೊಸೆಕ್ ಎ ಮೈನಸ್, ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಅಂದ್ರೆ ಕೊಸೆಕ್ ಎ ಪ್ಲಸ್ ಕಾಟ್ ಎ. ಸೊ ಕೊಸೆಕ್ ಎ ಪ್ಲಸ್ ಕಾಟ್ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಕೊಸೆಕ್ ಎ ಮೈನಸ್ ಕಾಟ್ ಎ. ಸೊ ಕೊಸೆಕ್ ಎ ಮೈನಸ್ ಕಾಟ್ ಎ. ಕಾಕಾರ ಛೇದವನ್ನ ಹಾಕಿ ಬರ್ಕೊಳ್ಳಿ. ಸೊ ಏನಿದು ಛೇದ, ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ ಒಂದು ಗೆ ಬರ್ಕೊಂಡ್ಬಿಡಿ. ಸೀಗ ಸ್ವಲ್ಪ ಗಮನಿಸಬೇಕು, ಏನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದು ಕಾಟ್ ಎ ಪ್ಲಸ್ ಕೊಸೆಕ್ ಎ ಅಂತ ಇದೆ, ಇಲ್ಲಿ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಇದೆ. ಸೊ ಇದು ಸಹ ವಿದ್ಯಾರ್ಥಿಗಳೇ ಮತ್ತೇನಲ್ಲ, ಕಾಟ್ ಪ್ಲಸ್ ಕೊಸೆಕ್. ಇದು ಯಾವ ರೀತಿ ಕಾಟ್ ಪ್ಲಸ್ ಕೊಸೆಕ್ ಅಂತ ಇದೆಯಲ್ಲ, ಇದು ಸಹ ಕಾಟ್ ಪ್ಲಸ್ ಕೊಸೆಕ್, ಯಾಕಂದ್ರೆ ಇವುಗಳ ಮಧ್ಯೆ ಪ್ಲಸ್ ಚಿಹ್ನೆ ಇದೆ. ಸೊ ಕೊಸೆಕ್ ಪ್ಲಸ್ ಕಾಟ್ ಆಗ್ಲಿ ಕಾಟ್ ಪ್ಲಸ್ ಕೊಸೆಕ್ ಆಗ್ಲಿ ಎರಡು ಒಂದೇ, ಹೌದಲ್ಲ ವಿದ್ಯಾರ್ಥಿ? ಹಾ, ತಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಇನ್ನೊಂದು ಸ್ಟೆಪ್ ತಾವು ಹೆಚ್ಚಾಗಿ ಬರ್ಕೋಬಹುದು, ಇಲ್ಲಪ್ಪ ಅಂದ್ರೆ ಇದರಲ್ಲೇ ಸಹ ತಾವು ಸಾಲ್ವ್ ಮಾಡ್ಕೋಬಹುದು. ಏನಪ್ಪಾ ಅಂತ ಎಕ್ಸ್ಟ್ರಾ ಸ್ಟೆಪ್ ಅಂದ್ರೆ ಕಾಟ್ ಎ ಪ್ಲಸ್ ಕೊಸೆಕ್ ಅಥವಾ ಕೊಸೆಕ್ ಪ್ಲಸ್ ಕಾಟ್ ಎರಡು ಒಂದೇ, ಇದರ ಅರ್ಥ ವಿದ್ಯಾರ್ಥಿಗಳ ಇವೆರಡಲ್ಲಿ ಕಾಟ್ ಪ್ಲಸ್ ಕೊಸೆಕ್ ಇದು ಕಾಮನ್ ಆಗಿದೆ. ಸಿಲ್ ನೋಡಿ, ಇದನ್ನ ತಾವು ಬ್ರಾಕೆಟ್ ಹಾಕೊಂಡ್ ಬಿಟ್ರಿ, ಈ ಪದ ಅಂದ್ರೆ ಕಾಟ್ ಪ್ಲಸ್ ಕೊಸೆಕ್, ಕಾಟ್ ಪ್ಲಸ್ ಕೊಸೆಕ್ ಎರಡೂ ಬದಿಯಲ್ಲಿ ಇದೆ, ಇದರರ್ಥ ತಾವು ಇದನ್ನ ಕಾಮನ್ ತೆಗೆದುಕೊಂಡ್ಬಿಡಿ. ಏನಿದು ಕಾಟ್ ಪ್ಲಸ್ ಕೊಸೆಕ್, ಇದನ್ನ ಕಾಮನ್ ತೆಗೆದುಕೊಂಡ್ರೆ ಏನ್ ಉಳಿಯುತ್ತೆ ನೋಡಿ, ಕಾಟ್ ಎ ಪ್ಲಸ್ ಕೊಸೆಕ್ ಎ, ಇದನ್ನ ಕಾಮನ್ ತೆಗೆದುಕೊಂಡ್ಬಿಟ್ರಿ. ಸೊ ಇಲ್ಲಿಂದ ಈ ಪದ ಹೋಯ್ತು, ಸೊ ಇಲ್ಲಿ ಒಂದು ಅಂತ ಬರುವುದು ಮೈನಸ್. ಸೊ ಈ ಪದ ಕಾಮನ್ ಆಗಿದೆ, ಸೊ ಉಳಿಯುದು ಜಸ್ಟ್ ಕೊಸೆಕ್ ಎ ಮೈನಸ್ ಕಾಟ್ ಎ. ಸೊ ಇದನ್ನ ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳಿ, ಇಲ್ಲಿ ಉಳಿಯುದು ಜಸ್ಟ್ ಕೊಸೆಕ್ ಎ ಮೈನಸ್ ಕಾಟ್ ಎ. ಸೊ ಇದು ಕೊಸೆಕ್ ಎ ಮೈನಸ್ ಕಾಟ್ ಎ ಅಂತ ಉಳಿಯುದು. ತೀತಲ್ಲ, ಸೊ ನಾವು ಈ ಪದವನ್ನ ಕಾಮನ್ ತೆಗೆದುಕೊಂಡ್ಬಿಟ್ಟಿದ್ವಿ, ಯಾಕೆಂದ್ರೆ ಕಾಟ್ ಎ ಪ್ಲಸ್ ಕೊಸೆಕ್ ಹಾಗೂ ಕೊಸೆಕ್ ಪ್ಲಸ್ ಕಾಟ್ ಎರಡು ಒಂದೇ. ಸೊ ಇವೆರಡರಲ್ಲಿ ಈ ಕಾಟ್ ಪ್ಲಸ್ ಕೊಸೆಕ್ ನ ಹೊರಗೆ ತೆಗೆದುಕೊಂಡು ಬಂದಾಗ ಇಲ್ಲಿ ಜಸ್ಟ್ ಒಂದು ಉಳಿಯುವುದು, ಇಲ್ಲಿ ಪದ ಹೊರಗೆ ಹೋಯ್ತಪ್ಪ ಅಂದ್ರೆ ಜಸ್ಟ್ ಈ ಪದ ಮಾತ್ರ ಇಲ್ಲಿ ಉಳಿತಾ ಇದೆ. ಸೊ ಭಾಗಾಕಾರ ಛೇದದಲ್ಲಿ ಉಳಿದಂತ ಪದವನ್ನ ಹಾಗೆ ಬರ್ಕೋಬಹುದು, ನೋ ಪ್ರಾಬ್ಲಮ್. ಇದು ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ ಒಂದು. ಓಕೆ, ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳು, ಏನಪ್ಪಾ ಅಂದ್ರೆ ಈಕ್ವಲ್ ಟು
ಈ ಕಾಟ್ ಎ ಪ್ಲಸ್ ಕೋಸೆಕ್ಕೆ ಹಾಗೆ ಬರ್ಕೋಣ ಸೊ ಕಾಟ್ ಎ ಪ್ಲಸ್ ಕೋಸೆಕ್ಕೆ ಹಾಗೆ ಬರ್ಕೋಣ ಇಲ್ಲಿ ನೋಡಿ ಬ್ರಕೆಟ್ ನಲ್ಲಿ ಸೊ ಒಂದು ಈ ಮೈನಸ್ ಅನ್ನ ಬ್ರಕೆಟ್ ಒಳಗೆ ಗುಣಾಕಾರ ಮಾಡಿ ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಕೊಸೆಕ್ ಎ ಸಿಗ ಮತ್ತೆ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಕಾಟ್ ಎ ತೀತಲ ಸಿಗ ಛೇದದಲ್ಲಿ ವಿದ್ಯಾರ್ಥಿಗಳೇ ಛೇದದಲ್ಲಿ ಸ್ವಲ್ಪ ತಾವು ಈ ಒಂದು ಪದಗಳನ್ನ ಅದಲು ಬದಲು ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗೋದು ಏನಪ್ಪಾ ಅಂದ್ರೆ ಈ ಒಂದು ಕೊನೆಗಿದೆ ಇದನ್ನ ಮೊದಲಿಗೆ ಬರ್ಕೊಳ್ಳಿ ಒಂದು ಮೈನಸ್ ಕೊಸೆಕ್ ಇದು ಸೆಕೆಂಡ್ ಪದ ಆಗಿದೆ ಇದನ್ನ ಸೆಕೆಂಡ್ ಅಲ್ಲಿ ಬರ್ಕೊಳ್ಳಿ ಮೈನಸ್ ಕೊಸೆಕ್ ಕಾಟ್ ಎ ಫಸ್ಟ್ ನಲ್ಲಿದೆ ಇದನ್ನ ಕೊನೆಗೆ ಕಳಿಸಿ ಸೊ ಪ್ಲಸ್ ಕಾಟ್ ಎ ಹಾ ಈ ರೀತಿ ಒಂದು ಪದಗಳನ್ನ ಹಿಂದೆ ಮುಂದೆ ಮಾಡು ಅವಳು ಚಿನ್ನಿ ಚಿಂಚ್ ಆಗುದಿಲ್ಲ ಯಾಕಂದ್ರೆ ಒಂದೇ ಬದಲಿಯವು ಆ ರೀತಿ ಆಗ್ತಾ ಇದೆ ಸೊ ನೀವು ಸ್ವಲ್ಪ ಗಮನಿಸಿದ್ರೆ ಇಲ್ಲಿ ನೋಡಿ ಒಂದು ಮೈನಸ್ ಕೊಸೆಕ್ ಪ್ಲಸ್ ಕಾಟ್ ಎ ಒಂದು ಮೈನಸ್ ಕೊಸೆಕ್ ಪ್ಲಸ್ ಕಾಟ್ ಎ ಸೊ ಸೇಮ್ ಪದಗಳು ಬಂದ್ಬಿಟ್ಟು ಇದರ ಅರ್ಥ ವಿದ್ಯಾರ್ಥಿಗಳೇ ಇವೆರಡು ಪದಗಳು ಕ್ಯಾನ್ಸಲ್ ಸೊ ಉಳಿಯುವುದು ಜಸ್ಟ್ ಈಕ್ವಲ್ ಟು ಕಾಟ್ ಎ ಪ್ಲಸ್ ಕೊಸೆಕ್ ಇದು ನೋಡಿ ನಮಗೆ ಬೇಕಾದಂತ ಆರ್ ಎಚ್ ಎಸ್ ತೀತರ ವಿದ್ಯಾರ್ಥಿಗಳು ಸ್ವಲ್ಪ ಡಿಫ್ರೆಂಟ್ ಆದಂತ ಸಮಸ್ಯೆ ಸ್ವಲ್ಪ ಗಮನಿಸಬೇಕು ಸ್ವಲ್ಪ ಟ್ರಿಕಿ ಇದೆ ಯಾಕಂದ್ರೆ ಹಿಂದಿನ ಸಮಸ್ಯೆಗೆ ಹೋಲಿಸಿದ್ರೆ ಸ್ವಲ್ಪ ಡಿಫ್ರೆಂಟ್ ಇದೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನು ಈ ಐದನೇ ಒಂದು ಮುಖ್ಯ ಪ್ರಶ್ನೆಗಳು ಅಂತ ಪ್ರತಿಯೊಂದು ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರತಿ ಬಾರಿಯೂ ತಾವು ಒಂದು ಹೊಸ ಐಡಿಯಾನಲ್ಲಿ ತಿಳ್ಕೊತೀರಾ ಇದನ್ನ ತಾವು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 15 ದಿನಕ್ಕೊಮ್ಮೆ ಆದರೂ ಅಥವಾ ಒಂದು ತಿಂಗಳಿಗೊಮ್ಮೆ ಆದರೂ ಅಟ್ಲೀಸ್ಟ್ ಈ ಒಂದು ಐದನೇ ಮುಖ್ಯ ಪ್ರಶ್ನೆ ತಾವು ಸಾಲ್ವ್ ಮಾಡಲೇಬೇಕು ಅಂದಾಗ ಮಾತ್ರ ಈ ಸಮಸ್ಯೆಗಳು ತಮಗೆ ತಿಳಿಯು ಕರೆಕ್ಟ್ ಆಗಿ ತಾವು ಒಂದು ತಮ್ಮ ಪ್ರಿಪೇರ್ ಎಕ್ಸಾಮ್ ಆಗಲಿ ಫೈನಲ್ ಎಕ್ಸಾಮ್ ಆಗಲಿ ಆವಾಗ ಇವುಗಳನ್ನ ಟಚ್ ಮಾಡಿದರೆ ಡೆಫಿನೆಟ್ ಆಗಿ ತಮಗೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಹೆಚ್ಚು ಅದಕ್ಕೆ ಕಂಟಿನ್ಯೂಸ್ ಆಗಿ ಆವಾಗ ಆವಾಗ ಇವುಗಳನ್ನ ರಿವಿಷನ್ ಮಾಡ್ಕೊಳ್ತಾ ಇದ್ರಿ ಅಂದಾಗ ತಮಗೆ ಈಸಿಯಾಗಿ ಇದು ತಿಳಿದು ಬರುವುದು ಇಲ್ಲಿ ನೆಕ್ಸ್ಟ್ ಅಭ್ಯಾಸ 11.4 ಐದನೇ ಮುಖ್ಯ ಪ್ರಶ್ನೆಯಲ್ಲಿ ಆರನೇ ಸಮಸ್ಯೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿ ತಿಳಿದುಕೊಳ್ಳೋಣ ಸೊ ಆರನೇ ಸಮಸ್ಯೆ ತಾವು ಸ್ಕ್ರೀನ್ ಅಲ್ಲಿ ನೋಡಬಹುದು ಇದು ಸಹ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಅದಕ್ಕಾಗಿ ಸ್ವಲ್ಪ ಗಮನಿಸಿ ನೋಡಿ ಅಂದಾಗ ಮಾತ್ರ ಅದು ತಿಳಿಯುವುದು ಓಕೆನಾ ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ